ಆ ವ್ಯಕ್ತಿಯನ್ನ ಪ್ರೀತಿ ಮಾಡ್ತಕ್ಕಂತ, ಆ ವ್ಯಕ್ತಿತ್ವವನ್ನ ಪ್ರೀತಿ ಮಾಡ್ತಕ್ಕಂತ ಜನ ಇದ್ದಾರೆ. ರಾಜಕೀಯಕ್ಕೆ ಬಂದಾಗ ಹೇಗಿತ್ತು ಸಂತೋಷ್ ಲಾಡು, ಈಗ ಆಗಿದೆ. ಆತನ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿದೆ, ಬೆಳವಣಿಗೆ ಆಗಿದೆ. ಅವರ ಫೌಂಡೇಶನ್ ವತಿಯಿಂದ ಇವತ್ತು ರಾಜ್ಯದ ವಿವಿಧೆಡೆಯಲ್ಲಿ ಅಭಿವೃದ್ಧಿಯ ಕೆಲಸಗಳು ಮಾಡ್ತಾ ಇದ್ದಾರೆ. ರಾಜಕಾರಣವನ್ನು ಮೀರಿದಂತ ಸಮಾಜ ಸೇವೆಯನ್ನು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸಿಕೊಂಡು ಅವರು ಗೆದ್ದಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿ, ಆದ್ರೂ ಕೂಡ ಅವ್ರಿಗೆ ಬಳ್ಳಾರಿಯಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದಾರೆ, ಬೆಂಗಳೂರಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದಾರೆ. ಇವತ್ತಿನ ಒಬ್ಬ ವ್ಯಕ್ತಿನ ನಂಬಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಆದರ್ಶ ಇಟ್ಕೊಂಡು ಯಾರು ಬರಲ್ಲ ಸಲುವಾಗಿ. ನಮಸ್ಕಾರ. ಒಳ್ಳೇದು, ಹುಟ್ಟುಹಬ್ಬ ಆಗಲಿ ಅಂತ ಮಾಡ್ತಾ ಇದ್ದೀವಿ. ನೋಡ್ತಾ ಇರಲ್ಲ, ಒಂದು 50,000 ಜನ ಸೇರ್ತಾರೆ. ನೀವ್ ಹೇಳಿದಿರಲ್ಲ ಉತ್ತರ, ನೀವ್ ಹೇಳಿದಕ್ಕೆ ಅನುಮೋದಿಸ್ತೀನಿ. ಏನಿಲ್ಲ, ಇವಂದೇ ಬೇರೆ ದಾರಿ, ಸಂತೋಷ್ ಲಾಡದೆ ಬೇರೆ ದಾರಿ. ಪ್ರಶ್ನೆ ಇದೆ ಸರ್, ಯಾವ ಇವರ ಕಾರ್ಯದಕ್ಷತೆ, ಇವರ ಕಾರ್ಯಕ್ರಮಗಳು ಏನು ಇಷ್ಟ ಆಯ್ತು? ಸಂತೋಷ್ ನನಗೆ ಒಳ್ಳೆ ಫ್ರೆಂಡು, ಅವನಿಗೆ ಒಂದು ಕಮಿಟ್ಮೆಂಟ್ ಇದೆ, ಸೆಕ್ಯುಲರ್ ಕಮಿಟ್ಮೆಂಟ್ ಇದೆ, ಅಂಬೇಡ್ಕರ್ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ ತಿಳ್ಕೊಂಡಿದ್ದಾನೆ, ಬಸವಣ್ಣ ಬಗ್ಗೆ ಒಂದು ಕಮಿಟ್ಮೆಂಟ್ ಇದೆ. ಹಾಗಾಗಿ ಈ ಕಾರ್ಯಕ್ರಮಗಳು ಕಮಿಟ್ಮೆಂಟ್ ಇಲ್ಲದ ಯಾರು ಈ ಕಂಥ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಹೌದ್ರಾ? ಯಾರಿಗೆ, ಆ ಮನುಷ್ಯನಿಗೆ ಒಂದು ಸೆಕ್ಯುಲರ್ ಐಡಿಯಾಲಜಿ ಇದೆ, ಡೆಮಾಕ್ರಸಿ ಬಗ್ಗೆ ಪ್ರೀತಿ ಇದೆ, ಅವ್ರು ಮಾತ್ರ ಇಂಥ ಮಾಡೋಕ್ಕೆ ಸಾಧ್ಯ. ಆ ಐಡಿಯಾಲಜಿ ಸಂತೋಷ್ ಲಾಡ್ ಇದೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಈ ಥರ ಕಾರ್ಯಕ್ರಮಗಳನ್ನು ಅಂಬೇಡ್ಕರ್ ಅಂದರೆ ಏನು, ಬಸವಣ್ಣ ಅಂದರೆ ಏನು, ಬುದ್ಧ ಅಂದರೆ ಏನು, ಜನಗಳಿಗೆ ತಲುಪಿಸ್ಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ, ಈ ದೇಶದ ಪರಿಸ್ಥಿತಿ, ಈ ಮೋದಿ ಹಾವಳಿಯಲ್ಲಿ ಈ ಥರದ ನಾಯಕರುಗಳನ್ನು ನಾವು ಜನಕ್ಕೆ ಅವರ ಆದರ್ಶಗಳನ್ನು, ಅವರ ತಿಳುವಳಿಕೆಗಳನ್ನು ಮುಟ್ಟಿಸ್ಬೇಕಾಗಿದೆ. ಈ ಕಾರ್ಯಕ್ರಮದ ಮುಖಾಂತರ, ಹಾಡಿನ ಮುಖಾಂತರ ನಾವು ಮುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ರಾಜಕೀಯಕ್ಕೆ ಬಂದಾಗ ಹೇಗಿತ್ತು ಸಂತೋಷ್ ಲಾಡು, ಈಗೂ ಆಗಿದ್ದಾನೆ. ಆತನ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗಿಲ್ಲ, ಬೆಳವಣಿಗೆ ಆಗಿದ್ದಾನೆ. 4 ಸರಿ ಗೆದ್ದಿದ್ದಾನೆ, 2-3 ಸರಿ ಮಂತ್ರಿ ಆಗಿದ್ದಾರೆ. ಜನಪರವಾದಂಥ ಕಾಳಜಿ ಇದೆ, ಜನಗಳಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ ಆತನಲ್ಲಿ, ಭಾಳ ಬೆಳವಣಿಗೆ ಇದೆ. ಮುಂದಿನ ದಿವಸಗಳಲ್ಲಿ ರಾಜಕೀಯವಾಗಿ ಇನ್ನೂ ಉನ್ನತ ಜಾಗಕ್ಕೆ ಹೋಗ್ತಾನೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಂತೋಷ ಆಗುತ್ತೆ, ಖುಷಿ ಆಗ್ಲೇಬೇಕಲ್ಲ. ಅದು ಒಳ್ಳೆ ದೃಷ್ಟಿಯಿಂದ ಬೆಳೆದಾಗ ನಿಜವಾಗ್ಲೂ ಖುಷಿ ಆಗ್ಲೇಬೇಕಲ್ಲ. ಬರೀ ಒಂದು ಊರಲ್ಲ, ಒಂದು ಜಿಲ್ಲೆ ಅಲ್ಲ, ಇಡೀ ರಾಜ್ಯದ ಎಲ್ಲ ಜನರು ಇಲ್ಲಿ ಬಂದಿದ್ದಾರೆ. ಮಾತುಗಳು ಕೇಳಿದಾಗ ನಮಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರನೇ ಆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಇವತ್ತು ಎಲ್ಲರೂ ಸೇರಿರೋದು. ಅದು ಸುಲಭ ಇಲ್ಲ ಎಲ್ಲರಿಗೂ. ಇವತ್ತಿನ ಒಬ್ಬ ವ್ಯಕ್ತಿನ ನಂಬಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆದರ್ಶ ಇಟ್ಕೊಂಡು ಯಾರು ಬರಲ್ಲ ಸುಲಭವಾಗಿ. ದುಡ್ಡು ಕೊಟ್ಟು ಕರ್ಸ್ಕೋಬೇಕು ಜನಗಳನ್ನು, ಏನೂ ಇಲ್ಲದೆ ಇವತ್ತು ಜನ ಬರೋದು ಸುಲಭ ಇಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಇಂಥ ಜನಗಳು ವಿರಳ ಮತ್ತು ಅಪರೂಪ. ಹಾಗಾಗಿ ಸಂತೋಷ್ ಲಾಡ್ ಅಂತಂದರೆ ಎಲ್ಲರಿಗೂ ಒಂದು ಹೆಮ್ಮೆ ಇದೆ, ಆತ ನಮಗೆ ಒಳ್ಳೆ ಸ್ನೇಹಿತ ಆಗಿದೆ, ನಮಗೆ ಹೆಮ್ಮೆ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ ಇದೆ, ದಿನಗಳು ಬರಬೇಕಷ್ಟೇ. ಆ ದಿನಗಳಿಗೆ ತಕ್ಕ ಹೋರಾಟ ಮಾಡಬೇಕು. ಬೆಳಿಗ್ಗೆನೇ ಬರಲ್ಲ ಸಿ ಎಂ ಪೋಸ್ಟ್, ಅದಕ್ಕೆ ಆದಂಥ ಒಂದು ನಡಿಗೆ ಇರುತ್ತೆ, ಅದಕ್ಕೆ ಆದಂಥ ಒಂದು ದಿವಸಗಳು ಬರಬೇಕು, ಕಾಲ ಹೋಗಬೇಕು. ಖಂಡಿತ ಅವನಾದ್ರೆ ಅವ್ರು ಸಂತೋಷ ಪಡೋದ್ರಲ್ಲಿ ನಾವೇ ಫಸ್ಟ್ ಅಲ್ಲ ಸರ್. ಹಾಗೇನೆ 2024 ಲೋಕಸಭೆ ಬರ್ತಾ ಇದೆ, ಜನ ಹೇಳ್ತಾ ಇದಾರೆ ಸಂತೋಷ್ ಲಾಡ್ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಗೆಲುವು ಗ್ಯಾರಂಟಿ. ಎಲ್ಲಿ ಬಳ್ಳಾರಿ ಇಲ್ಲ ಧಾರವಾಡದಲ್ಲ ಎಲ್ಲಾದ್ರೂ ಧಾರವಾಡ ಸಹಜವಾಗಿಲ್ವಾ, ನಮ್ಮ ಪಕ್ಷದಲ್ಲಿ ಆತ ನಮ್ಮ ಲೀಡರ್ ಆಗಿದ್ದಾನೆ, ಮಂತ್ರಿ ಆಗಿದ್ದಾನೆ, ಆತ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಗೆಲ್ತಾರೆ. ಒಬ್ಬ ಸ್ನೇಹಿತನಾಗಿ ಏನಂತ ಹಾರೈಸ್ತಾರೆ, ಶುಭವಾಗಲಿ, ಒಳ್ಳೇದಾಗಲಿ, ಮುಂದಿನ ದಿವಸ ಅವನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಾ ಸಂತೋಷ್ ಲಾಡ್? ನಾವು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಹೆಚ್ಚಿಗೆ ಏನು ಹೇಳೋದು, ನಮ್ಮ ಆತ್ಮೀಯರವರು, ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅವರು ಜೀವನದ್ದಕ್ಕೂ ಒಳ್ಳೇದಾಗಲಿ, ಶುಭವಾಗಲಿ ಅಂತೇಳಿ ಹಾರೈಸ್ತೇವೆ. ಯಾಕೆಂದರೆ ರಾಜಕೀಯವಾಗಿ ನಮಗೆ ಮಾತಾಡೋಕ್ಕೆ ಬರಲ್ಲ, ನಾವು ಇವರು ನೌಕರ ಸಂಘದ ಪ್ರತಿನಿಧಿಯಾಗಿ ಒಬ್ಬ ನಾವು ಅವರ ಆತ್ಮೀಯ
ಅಭಿಮಾನಿಗಳಾಗಿ ನಾವು ಬಂದೆ ಅವರಿಗೆ ಅವ್ರಿಗೆ ಹಾರೈಸ್ತೇವೆ. ಶುಭವಾಗಲಿ, ಒಳ್ಳೇದಾಗಲಿ. ಇನ್ನೂ ಅವ್ರು ಚಿಕ್ಕ ವಯಸ್ಸಿನಲ್ಲಿ ಇಷ್ಟು ಬೆಳೆದಾರೆ, ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಲಿ ಅಂತೇಳಿ ಶುಭ ಹಾರೈಸ್ತೇವೆ. ಭಾಳ ಖುಷಿ ಆಗ್ತೈತಿ, ಭಾಳ ಖುಷಿ ಆಗ್ತಿದೆ, ಭಾಳ ಸಂತೋಷ ಆಗ್ತಿದೆ. ಇಷ್ಟು ಜನನಾಯಕರು ನಾನು ಚಿಕ್ಕ ವಯಸ್ಸಿನಲ್ಲಿ ಯಾರನ್ನೂ ನೋಡಿಲ್ಲ, ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಸರ್ ನಮಸ್ತೆ. ಸಂತೋಷ್ ಹುಟ್ಟುಹಬ್ಬದ ವಿಶೇಷ ಏನು ಹೇಳ್ತೀರಿ? ಸಂತೋಷ್ ಲಡ್ ಸರ್ ಬಹಳ ಉತ್ತಮವಾದಂಥ ಮಾನವೀಯತೆ ಇರತಕ್ಕಂಥ ವ್ಯಕ್ತಿತ್ವ. ಪಕ್ಷವನ್ನು ಮೀರಿ, ಜಾತಿಯನ್ನು ಮೀರಿ, ಧರ್ಮವನ್ನು ಮೀರಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ರಾಜಕಾರಣವನ್ನು ಮಾಡ್ತಾ, ರಾಜಕಾರಣವನ್ನು ಮೀರಿದಂಥ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಅವರ ಹುಟ್ಟುಹಬ್ಬದ ದಿನ ಕನ್ನಡದ ಅಣ್ಣ ಬಸವಣ್ಣನ ಕುರಿತಾದಂತಹ ಹಾಡು ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾದಂತಹ ಹಾಡನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ನಾಡಿನ ಶೋಷಿತ ಸಮುದಾಯದ ಜನ ಅವರಿಗೆ ಅಪಾರವಾದಂತಹ ಗೌರವದ ಜೊತೆಗೆ ಅಭಿನಂದನೆಯನ್ನು, ಶುಭಾಶಯಗಳನ್ನು ಹೇಳಲಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ, ಅಣ್ಣ ಬಸವಣ್ಣ ಯಾವುದೇ ಒಂದು ಜಾತಿಗೆ ಸೀಮಿತವಾದವರಲ್ಲ. ಅವರೆಲ್ಲರೂ ಕೂಡ ಇಡೀ ಮನುಷ್ಯ ಸಮಾಜವನ್ನು ಉನ್ನತೀಕರಿಸಲಿಕ್ಕೆ ಪ್ರಯತ್ನ ಪಟ್ಟಂತಹ ಅತ್ಯಂತ ದೊಡ್ಡ ಚೇತನಗಳು. ಆ ದಾರಿಯಲ್ಲೇ ಪಕ್ಷದ ಯಾವುದೇ ಚೌಕಟ್ಟುಗಳನ್ನು ಮೀರಿ ಬುದ್ಧ ಬಸವ ಅಂಬೇಡ್ಕರ್ ದಾರಿಯಲ್ಲಿ ನಡೀತಾ ಇದ್ದಾರೆ ಎನ್ನುವಂತಹ ಒಂದು ಗೌರವದ ಮೇಲೆ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಒಳ್ಳೆಯದಾಗಲಿ. ಜೈ ಭೀಮ್, ಶರಣಾರ್ಥಿ. ಸರ್ ನಿಮಗೆ ಭಾಳ ಹತ್ತಿರದವರು ಅಂತ ಕಾಣುತ್ತೆ, ಹೇಗೆ ಅನಿಸುತ್ತೆ ಸರ್ ಈ ಜನ ಎಲ್ಲ ನೋಡಿದಾಗ? ಸಂತೋಷ ಆಗುತ್ತೆ. ನಾನು ಹೇಳಿದ್ನಲ್ಲ, ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಕ್ಕಂಥ, ಆ ವ್ಯಕ್ತಿತ್ವವನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇದ್ದಾರೆ ಇಲ್ಲಿ. ಎಲ್ಲ ಪಕ್ಷದವರು, ಎಲ್ಲ ಸಮುದಾಯ, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು. ಹಾಗಾಗಿ ಸಂತೋಷ ಆಗುತ್ತೆ. ಇಂಥ ವ್ಯಕ್ತಿತ್ವ ಇರತಕ್ಕಂಥವರು ಅಗತ್ಯ ಇದೆ ಕನ್ನಡ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಅಗತ್ಯ ಇದೆ. ಹಾಗಾಗಿ ನಾವು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಥ್ಯಾಂಕ್ ಯು. ಒಂದಿಷ್ಟು ಜನ ಮಾತಾಡಿಸೋ ಒಂದು ಮಾತಾಡಿದ್ರು, ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಆಗೋ ಅಧಿಕಾರ ಇವರಿಗಿದೆ ಅರ್ಹತೆ ಇದೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾವುದೇ ಅಧಿಕಾರಕ್ಕೆ ಹೋದ್ರೂ ಈ ನಾಡಿನ ಜನರ ಸೇವೆಯನ್ನು ಮಾಡ್ತಾರೆ ಎನ್ನುವಂತಹ ನಂಬಿಕೆ, ಭರವಸೆ ಇಡೀ ನಾಡಿಗಿದೆ. ಆಮೇಲೆ ಇತ್ತೀಚೆಗೆ ಸಂತೋಷ್ ಲಾಡೋರು ಮೀಡಿಯಾ ಮೂಲಕ, ಮಾಧ್ಯಮದ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ಸಂವಿಧಾನದ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ, ಒಟ್ಟಾರೆ ಶೋಷಿತ ಸಮುದಾಯದ ಪರವಾಗಿ ಮಾತಾಡ್ತಕ್ಕಂಥ ಒಂದು ದೊಡ್ಡ ದನಿ ಅಂತ ಅನಿಸಿದೆ. ಹಾಗಾಗಿ ಕರ್ನಾಟಕದ ಕಾಂಗ್ರೆಸ್ ಸಂತೋಷ್ ಲಾಡೋರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಸೇವೆ ಈ ನಾಡಿಗೆ ಅಗತ್ಯ ಇದೆ. ಸರ್ ಧಾರವಾಡ ಮಾತ್ರ ಅಲ್ಲ, ಬಳ್ಳಾರಿ ಮಾತ್ರ ಅಲ್ಲ, ಇಡೀ ಎಲ್ಲ ರಾಜ್ಯಗಳಲ್ಲಿ ಇವರ ಶುಭಾಶಯಗಳು ಬರ್ತಾ ಇದೆ, ಹೇಗೆ ಅನಿಸುತ್ತೆ? ಅದೇ ಹೇಳಿದ್ನಲ್ಲ, ಅವ್ರಿಗೆ ಯಾವುದೇ ಜಿಲ್ಲೆಯ ಬಾರ್ಡರ್ ಬ್ಯಾರಿಯರ್ ಇಲ್ಲ, ಜಾತಿ ಧರ್ಮದ ಬ್ಯಾರಿಯರ್ ಇಲ್ಲ, ಪಕ್ಷದ ಬ್ಯಾರಿಯರ್ ಕೂಡ ಇಲ್ಲ ನಾನು ಗಮನಿಸಿದಂಗೆ. ಸೊ ಎಲ್ಲ ವ್ಯಕ್ತಿಗಳನ್ನು, ವ್ಯಕ್ತಿತ್ವವನ್ನು ಪ್ರೀತಿಸುವ, ಗೌರವಿಸುವ, ಸಮಾನವಾಗಿ ಕಾಣುವ ಮನಸ್ಥಿತಿ ಇರೋದ್ರಿಂದ ಇರೆಸ್ಪೆಕ್ಟಿವ್ ಆಫ್ ಡಿಸ್ಟ್ರಿಕ್ಟ್, ಅವರು ಗೆದ್ದಿರೋದು ಹುಬ್ಬಳ್ಳಿ ಧಾರವಾಡದಲ್ಲಿ ಆದರೂ ಕೂಡ ಅವ್ರಿಗೆ ಬಳ್ಳಾರಿಯಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ, ಬೆಂಗಳೂರಲ್ಲೂ ಪ್ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ. ಎಲ್ಲ ಜಿಲ್ಲೆ, ತಾಲೂಕು, ಪಕ್ಷ, ಜಾತಿ, ಧರ್ಮದಲ್ಲಿ ಸಂತೋಷ್ ಲಾಡೋರನ್ನ ಒಬ್ಬ ಮನುಷ್ಯನಾಗಿ, ಒಬ್ಬ ಮಾನವೀಯ ಗುಣವುಳ್ಳವರಾಗಿ ಪ್ರೀತಿ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥವ್ರು ಇದ್ದಾರೆ. ಅದು ಈ ಕಾರ್ಯಕ್ರಮದಲ್ಲಿ ಸಾಬೀತಾಗ್ತಾ ಇದೆ. ಎಲ್ಲರೂ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಎಗೈನ್, ಅದು ಇದೊಂದು ಪಕ್ಷದ ಕಾರ್ಯಕ್ರಮ ಅಲ್ಲ, ಇದೊಂದು ಸಂತೋಷ್ ಲಾಡ್ ಫೌಂಡೇಶನ್ ಕಾರ್ಯಕ್ರಮ ಆಗಿದೆ. ಒಬ್ಬ ವ್ಯಕ್ತಿ ಎಷ್ಟು ಜನವನ್ನು ಸಂಪಾದನೆ ಮಾಡಿದ್ದಾರೆ ಎಲ್ಲವನ್ನು ಮೀರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ. ಹಾಗಾಗಿ ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ಈ ನಾಡಿನ ಜನರ ಪರವಾಗಿ ನಾವು ಆಶಿಸ್ತೀವಿ. ಜೈ ಭೀಮ್. ಥ್ಯಾಂಕ್ ಯು. ಸರ್ ನೀವೇನು ಹೇಳ್ತೀರಾ ಸರ್ ಸಂತೋಷ್ ಲಾಡೋರು? ನನಗೆ ಹೆಮ್ಮೆ ಅನ್ನಿಸ್ತದೆ ಸರ್, ಯಾಕಂದರೆ ನಮಗೆ, ನಮ್ಮ ಸೊಂಡ್ರು ಕ್ಷೇತ್ರ, ನಮ್ಮದು ಸೊಂಡ್ರು ತಾಲೂಕು, ಚೋರೂರ್ ಗ್ರಾಮ ನಮ್ಮದು. ನಮ್ಮ ಶ್ರೀಮನ್ ಸಂತೋಷ್ ಲಾಡ್ ಅವರು ಹಾಗೂ ನಮ್ಮ ತೋಕಾರಾಮ್ ಸಾರ್ ಅವರಿಗೆ ನಾವು ಧನ್ಯವಾದ ಅರ್ಪಿಸುತ್ತಾ, ಎಲ್ಲ ಬಾಂಧವರು ಸೇರಿಕೊಂಡು ಎಲ್ಲ ಜಾತಿ ಭೇದ ಇಲ್ಲದಂಗೆ ಅಲ್ಲಿ ಸರ್ಕಾರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದೇಳಿ ಸಂತೋಷದಿಂದ ನಾನು ಹೇಳ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಜೈ ಭೀಮ್, ಜೈ ಕರ್ನಾಟಕ. ಅವರ ಯಾವ ಕಾರ್ಯಕ್ರಮಗಳು, ಕಾರ್ಯಕ್ಷೇತ್ರ ನಿಮಗೆ ಇಷ್ಟ ಆಗುತ್ತೆ ಸರ್? ಅವರು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಿದ್ದಾರೆ ಸರ್. ಹಾಗೂ ಜಾತಿ ಭೇದ ಇಲ್ಲದಂಗೆ ಎಲ್ಲ ಜಾತಿ ಜನಗಳನ್ನು ಸೇರಿಸಿ ಅವರು ಕೆಲಸಗಳನ್ನು ಮಾಡ್ಕೊಂಡು ಎಲ್ಲ ಒಗ್ಗೂಡಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಅಂತಂದೇಳಿ ನಾನು ಎರಡು ಮಾತನ್ನು ಹೇಳ್ತಾ ಇದ್ದೀನಿ ಸರ್. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಸರ್. ಓಕೆ ಸರ್.
ಥ್ಯಾಂಕ್ಸ್ ಸರ್. ಸರ್ ಯುವಕರಾಗಿದ್ದೀರಾ, ಯುವಕರಾಗಿದ್ದೀರಾ, ಸಂತೋಷ್ ಲಾಡವರು ಯುವಕರಿಗೆ ಸ್ಫೂರ್ತಿ ಮಾರ್ಗದರ್ಶಿ ಅಂತ ಮಾತಾಡ್ತಾರೆ. ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಇವತ್ತು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಸಂತೋಷ್ ಲಾಡವರು. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸಗಳು, ಒಂದು ಸಾಮಾಜಿಕ ಕಳಕಳಿಯ ಒಂದು ಕೆಲಸಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಸಂತೋಷ್ ಲಾಡವರು. ಅವರ ಫೌಂಡೇಶನ್ ವತಿಯಿಂದ ಇವತ್ತು ವಿವಿಧ ರಾಜ್ಯದ ವಿವಿಧೆಡೆಯಲ್ಲಿ ಇವತ್ತು ಅಭಿವೃದ್ಧಿಯ ಕೆಲಸಗಳು, ಇವತ್ತು ಯಾರೇ ಆಗಲಿ ಒಂದು ಬಡ ವ್ಯಕ್ತಿ ವಿದ್ಯಾಭ್ಯಾಸಕ್ಕಾಗಲಿ, ಒಂದು ಯಾವುದೋ ಒಂದು ಒಂದು ಶಾಲೆಯ ಒಂದು ಅಭಿವೃದ್ಧಿಗಾಗಲಿ ಅವರು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ. ಮೊದಲನೇದಾಗಿ ಅವರು ಇವತ್ತು ನಾವು ನೋಡ್ತಾ ಇದ್ದರೆ ವಿದ್ಯಾಭ್ಯಾಸಕ್ಕೆ ಒಂದು ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ಮಕ್ಕಳು ಒಂದು ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯಬಾರದು ಅಂತೇಳಿ ಇವತ್ತು ಒಂದು ಅವರು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಈ ಒಂದು ಇವರ ಒಂದು ಇಂಥ ಕೆಲಸ ಕಾರ್ಯಗಳು ಹೀಗೆ ಮುನ್ನಡೆಯಲಿ, ಹೀಗೆ ಒಂದು ಮುಂಬರುತ್ತ ದಿನಗಳಲ್ಲಿ ಇನ್ನೂ ಹೆಚ್ಚಿನವಾಗಲಿ ಅವರು ಕೆಲಸಗಳನ್ನು ಮಾಡಲಿ ಅಂತೇಳಿ ಹೇಳ್ತಾ ಇದ್ದೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರು ರಾಜಕೀಯಕ್ಕೆ ಬರೋದಾಗಿರಲಿ, ರಾಜ್ಯದ ಬಗ್ಗೆ ಮಾತಾಡೋದಾಗಿರಲಿ, ದೇಶದ ಬಗ್ಗೆ ತಿಳ್ಕೊಳ್ಳೋದಾಗಿರಲಿ ಬಹಳ ಕಡಿಮೆ. ಹೌದು, ಅದೇ ಸಂತೋಷ್ ಲಾಡವ್ರ ಕಡೆ ತುಂಬ ತಿಳ್ಕೊಂಡಿದ್ದಾರೆ. ಇವತ್ತು ನಾವು ಕೂಡ ಇವತ್ತು ಸಂತೋಷ್ ಲಾಡ್ ಸರ್ ಸಾಹೇಬ್ರ ದಾದಾ ಅವರ ಒಂದು ಗರಡಿಯಲ್ಲಿ ನಾವು ಕೂಡ ಇವತ್ತು ಬೆಳೀತಾ ಇದ್ದೀವಿ. ನಾವು ಸತತವಾಗಿ ಒಂದು 10 ವರ್ಷದಿಂದ ಅವರ ಒಂದು ರಾಜಕೀಯವನ್ನು ನೋಡಿಕೊಂಡು ನಾವು ಕೂಡ ಇವತ್ತು ಅವರಿಂದ ನಾವು ಬೆಳೀತಾ ಎಂದು ಬಂದಿದ್ದೀವಿ. ಅವತ್ತು ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವತ್ತು. ಯಾಕಪ್ಪ ಅಂದರೆ ಅವರು ಮಾಡ್ತಾರೋ ಒಂದು ಕೆಲಸಗಳು ಇವತ್ತು ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ದಾಯಕವಾಗಿ ಕಾಣ್ತಾ ಇದೆ ಅಂತ ಒಂದು ಅವರ ಒಂದು ದಾರಿಯಲ್ಲಿ ನಾವು ಕೂಡ ಇವತ್ತು ಮುಂದೆ ನಡೀತೀವಿ ಅಂತೇಳಿ ಈ ಒಂದು ಹೇಳ್ತಾ ಇದ್ದೀನಿ. ಅವರು ಮೊದಲದಾಗಿ ಇವತ್ತು ಕೊಡ್ತಾ ಇರೋ ಪ್ರಿಫರೆನ್ಸ್ ಅಂದ್ರೆ ವಿದ್ಯಾಭ್ಯಾಸ. ಇವರು ವಿದ್ಯಾಭ್ಯಾಸಕ್ಕೆ ಕೊಡ್ತಾರ ಮೊದಲೇ ಪ್ರಿಫರೆನ್ಸ್. ಇವತ್ತು ಯಾವುದೇ ಒಂದು ಕಾರಣದ ಹುಡುಗರು ವಿದ್ಯಾಭ್ಯಾಸದಿಂದ ಹಿಂದುಳಿಬಾರದು, ಹಾಗೂ ಅವ್ರ ಕೆಲಸ ಯಾವುದೇ ರೀತಿಯಾಗಲಿ ಒಂದು ಸರ್ಕಾರಿ ಕೆಲಸಗಳಲ್ಲಿ ಮುಂದೆ ಬರಬೇಕು, ಯಾವುದೇ ಒಂದು ಹುಡುಗರುಗಳು ಒಂದು ವಿದ್ಯಾಭ್ಯಾಸ ಪಡೆದು ಮನೆಯಲ್ಲಿ ಕುಳಿತು ಕೊಡಬಾರದು ಅಂತೇಳಿ ಇವತ್ತು ಸಾಕಷ್ಟು ಪ್ರತಿ ವರ್ಷ ಕೂಡ ಅವರು ಒಂದು ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಸರ್, ಧಾರವಾಡ ಹಾಗೂ ಹುಬ್ಬಳ್ಳಿ, ಮತ್ತೆ ವಿಜಯನಗರ, ಇನ್ನೊಂದು ಕಡೆ ಬಳ್ಳಾರಿ, ಎಲ್ಲ ಜಿಲ್ಲೆಗಳು ಅವರ ಹೆಸರು ಮಾಡಿದ್ದಾರೆ. ಹೌದು, ಇಡೀ ವಿಜಯನಗರ, ಬಳ್ಳಾರಿಯಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಒಂದು ಅವರ ಹೆಸರು ಮುನ್ನೆಲೆ ಬರ್ತಾ ಇದೆ. ಇವತ್ತು ಯಾವುದೇ ಒಂದು ಕಾರ್ಯದಲ್ಲಿ ಆಗಲಿ, ಇವತ್ತು ಯಾವುದೇ ಒಂದು ಶೋಷಿತರ ಒಂದು ಪರವಾಗಿ ಇವತ್ತು ನಿಲ್ತಾ ಇದ್ದಾರೆ ಇವತ್ತು ಸಂತೋಷ್ ಲಾಡು. ಇವರು ಇನ್ನೂ ಹೆಚ್ಚುಗಳಲ್ಲಿ ಇಂಥ ಒಂದು ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಅವರು ಒಂದು ನಮ್ಮ ಒಂದು ಆಸೆ ಇದೆ. ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ ಒಂದು ನೋಡಬೇಕೆಂದು ನಮ್ಮ ಒಂದು ಆಸೆಯಾಗಿದೆ. ಅವರು ಇದೇ ರೀತಿ ಬಸವಣ್ಣವರು ಹಾಗೂ ಅಂಬೇಡ್ಕರ್ ತತ್ವದಲ್ಲಿ ನಮ್ಮ ಸಿದ್ಧಾಂತಗಳನ್ನು ಬೆಳೀತಾರೆ ಅಂತೇಳಿ ಹೇಳ್ತಾ ಇದ್ದೀವಿ.